ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಬಸಳೆ ಪುಂಡಿ ಹೇಗೆ ಮಾಡುವುದಂತ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ಬಸಳೆಯನ್ನು ನೋಡಿ, ಚೆನ್ನಾಗಿದೆ ಬಸಳೆ. ಬಸಳೆ ಕಡುಬು ಅಂತ ಹೇಳ್ತಾರೆ. ಇಲ್ಲಿ ಬಸಳೆಯನ್ನು ನೋಡಿ, ಚೆನ್ನಾಗಿದೆ. ದೊಡ್ಡ ದೊಡ್ಡಿದೆ ಎಲೆ ಕೂಡ. ಇಲ್ಲಿ ಮೊದಲು ಮೆಣಸು, ಸ್ವಲ್ಪ ಕೊತ್ತಂಬರಿ ಬೀಜ, ಜೀರಿಗೆ, ಸಾಸಿವೆ, ಅರಶಿನ, ಸ್ವಲ್ಪ ಮೆತ್ಯ, ಉಪ್ಪು, ಇಂಗು, ಹುಣಸೆ ಹುಳಿ, ಕರಿಯಲು ಸ್ವಲ್ಪ ಎಣ್ಣೆ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ, ಒಂದು ಅರ್ಧ ತೆಂಗಿನಕಾಯಿ, ಅರ್ಧ ಕೆಜಿ ಅಕ್ಕಿ ಇಟ್ಟು ರೆಡಿ ಮಾಡಿ ತಂದಿದ್ದೀನಿ. ಸ್ವಲ್ಪ ಅಕ್ಕಿಯ ನೆನೆ, ರಾತ್ರಿ ನೆನೆ ಇಟ್ಟು ಅದನ್ನು ಬೆಳಿಗ್ಗೆ ಗ್ರೈಂಡ್ ಮಾಡಬೇಕು. ಅದನ್ನು ಸ್ವಲ್ಪ ಅನ್ನದ ಜೊತೆ ಗ್ರೈಂಡ್ ಮಾಡಿ, ಅದನ್ನು ಸ್ವಲ್ಪ ಉಪ್ಪು ಹಾಕಿ. ತವ ಬಿಸಿ ಆಯಿತು, ಒಂದೊಂದೇ ಐಟಮ್ ಉರಿತೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ, ತೆಂಗಿನ ಎಣ್ಣೆ ತಗೊಂಡಿದ್ದೀನಿ ನಾನು. ಸ್ವಲ್ಪ ಮೆತ್ತೆ ಹಾಕ್ತೀನಿ. ಚೆನ್ನಾಗಿ ಫ್ರೈ ಆಗಲಿ ಅದು. ಸ್ವಲ್ಪ ಜೀರಿ ಹಾಕ್ತೀನಿ, ಸ್ವಲ್ಪ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಬೀಜ ಹಾಕ್ತೀನಿ. ಚೆನ್ನಾಗಿ ಉರಿಬೇಕು ಇದನ್ನು, ಕೆಂಪಾಗುವವರೆಗೆ ಫ್ರೈ ಮಾಡಿ. ಇದನ್ನು ಫ್ರೈ ಆಯ್ತು, ಈಗ ತೆಗಿತೀನಿ ಇದನ್ನು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಫ್ರೈ ಆಗಲಿ ಚೆನ್ನಾಗಿ ಅದು. ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಇಂಗು ಹಾಕ್ತೀನಿ. ಸ್ವಲ್ಪ ಕೆಂಪಾದವರೆಗೆ ಉರಿಯಿರಿ ಇದನ್ನು. ಫ್ರೈ ಆಯ್ತು, ಈಗ ತೆಗಿತಾ ಇದ್ದೀನಿ. ಇದಕ್ಕೇನೆ ಇದು ಮೆಣಸು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಉರಿಬ ಇದನ್ನು ಸಹ. ಸ್ವಲ್ಪ ಫ್ರೈ ಆಗಲಿ ಇದು. ಫ್ರೈ ಆಯ್ತು, ಈಗ ತೆಗಿತಾ ಇದ್ದೀನಿ. ಮಸಾಲೆ ರೆಡಿ ಆಗಿದೆ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಬೇಯಲಿಕ್ಕೆ ಇಡ್ತೀನಿ ಅದನ್ನು. ಒಂದು ಅರ್ಧ ಗಂಟೆ ಬೇಯಬೇಕಿದ್ದು. ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ, ಈಗ ಇಷ್ಟು ದೊಡ್ಡದು ಕಟ್ ಮಾಡಿದ್ದೀನಿ. ಬೇಯ್ದಂತ ಇದು ಸ್ವಲ್ಪ ಆಗುತ್ತೆ, ಕಡಿಮೆ ಆಗುತ್ತೆ. ಇದು ಅರ್ಧ ಗಂಟೆ ಬೇಯಬೇಕು. ಬೇಯ್ದ ನಂತರ ಸಿಗ್ತೀನಿ ಮತ್ತೆ. ಬೇಯಿಲ್ಲ ಇದು, ಬೇಯಬೇಕಷ್ಟೇ, ಬೇಯಿಲ್ಲ. ಅದು ಲೇಟ್ ಆಗುತ್ತೆ, ಗ್ಯಾಸಲ್ಲಿ ಹಾಕಿದ್ರೆ ಬೇಗ ಆಗ್ತದೆ. ಇದು ಒಲೆಯಲ್ಲಿ ಬೇಗ ಆಗ್ತಾ ಇಲ್ಲ. ಬೇಯ್ತಾ ಇರಲಿ, ಅಷ್ಟರೊಳಗೆ ನಾನು ಈ ಪುಂಡಿ ಮಾಡ್ತೀನಿ. ಸಣ್ಣ ಸಣ್ಣ ಹಿಟ್ಟಿನ ಪುಂಡಿ ಮಾಡಿ ತೋರಿಸ್ತೀನಿ ನಿಮಗೆ. ಸಣ್ಣ ಸಣ್ಣ ಪುಂಡಿ ಮಾಡಬೇಕು ಇದನ್ನು. ಪುಂಡಿ ಆದ ನಂತರ ಸಿಕ್ಕಿದ್ದೀನಿ. ಈಗ ಇದು ಬೆಂದಿದೆ, ಈಗ ರೆಡಿ ಆಯಿತು. ಫುಲ್ಲು ಚೆನ್ನಾಗಿ ಬೆಂದಿದೆ ಈಗ. ಈಗ ಫುಲ್ಲು ಇತ್ತು, ಫುಲ್ಲು ಇತ್ತು ಆಗ. ಈಗ ಎಷ್ಟು ಕಡಿಮೆ ಆಯಿತು, ಎಷ್ಟು ಸ್ವಲ್ಪ ಇರೋದು. ಈಗ ಫುಲ್ಲಿತ್ತು, ಅದು ಎಲೆ ಮಾತ್ರ. ಅದು ಕಡಿಮೆ ಆಗ್ತದೆ ಅದು ಬೇಯ್ದ ನಂತರ. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಟೊಮೆಟೊ ಹಾಕಿದ್ದಕ್ಕೆ ಒಂದು ಟೊಮೆಟೊ ತಗೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಬೇಯಲಿ. ಈಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಸಣ್ಣ ಪುಂಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಕೆಲವರು ಬೇರೆನೆ ಬೇಯಿಸ್ತಾರೆ, ಬೇರೆನೆ ಬೇಯಿಸಿ ಮತ್ತೆ ಹಾಕ್ತಾ ಇದ್ದಾರೆ. ಈಗ ಮೇಲೆ ಹಾಕ್ತಾ ಇದ್ದೀನಿ ಇದನ್ನು. ಹಾಕಿದ್ದೀನಿ ಈಗ. ಇದು ಸ್ವಲ್ಪ ಇದರಲ್ಲಿ ಬೇಯಲಿ, ಸ್ವಲ್ಪ ಒಂದು 10 ನಿಮಿಷ ಬೇಯಬೇಕಿದು. ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ ಅದು.
ಬಿಡಿ, ಚೆನ್ನಾಗಿ ಬೆಂದಿದೆ. ಈ ಪುಂಡಿಗೆ ದೋಸೆ ಅಕ್ಕಿ ಅಂತ ತಕೊಂಡಿದ್ದೀನಿ. ನೀರು ದೋಸೆ ಮಾಡ್ತಾರಲ್ಲ, ಅಕ್ಕಿಯನ್ನು ಅರ್ಧ ಕೆ ಜಿ ತಗೊಂಡಿದ್ದೀನಿ. ಅದನ್ನು ರಾತ್ರಿ ನೆನೆದಿಟ್ಟು ಸ್ವಲ್ಪ ಅನ್ನದ ಜೊತೆ ರುಬ್ಬಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಹುರಿದಿಟ್ಟ ಸಾಮಗ್ರಿಗಳನ್ನು ರುಬ್ಬಿದ್ದೀನಿ, ರುಬ್ಬಿ ತಂದಿದ್ದೀನಿ ಎಲ್ಲ. ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ತೆಳುವು ಮಾಡಬೇಡಿ. ಸ್ವಲ್ಪ ನೀರು ಹಾಕುವ. ಇಷ್ಟು ಸಾಕು. ಸ್ವಲ್ಪ ಕುದಿ ಬರಬೇಕು. ಆಯ್ತೀಗ ಫುಲ್ಲು ಕುದಿತಾ ಇದೆ, ಫುಲ್ಲು ರೆಡಿ ಆಯಿತು. ಮಸಾಲೆ ಪುಂಡಿ ರೆಡಿ ಆಯಿತು ನೋಡಿ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನೀವು. ಆಯ್ತೀಗ ಮಸಾಲೆ ಪುಂಡಿ ರೆಡಿ ಆಯಿತು. ಕನ್ನಡದಲ್ಲಿ ಮಸಾಲೆ ಕಡುಬು ಅಂತಾರೆ.